ಮೊದಲನೇದಾಗಿ ಈ ಮೂರು ವರ್ಷದಲ್ಲಿ ನಾನು ನಡೆಸಿದಂಥ ಎಲ್ಲ ದಿಶಾ ಸಭೆಗಳಲ್ಲೂ ಎಷ್ಟು ಬಾರಿ ಈ ಶಾಸಕರೆಲ್ಲ ಅಟೆಂಡ್ ಮಾಡಿದ್ದಾರೆ ಅನ್ನೋದು ರೆಕಾರ್ಡ್ ತೆಗೆದು ನೋಡಿ. ಎರಡು ವರ್ಷ ಅವರು ಯಾರೂ ಅವರಲ್ಲಿ ಒಬ್ಬರೂ ಒಂದೇ ಒಂದು ಸಭೆಗೆ ಬಂದಿಲ್ಲ. ಇವತ್ತು ಸಡನ್ನಾಗಿ ಏನಕ್ಕೆ ಆಸಕ್ತಿ ತೋರಿಸ್ತಿದ್ದಾರೆ ಅಂತ ನೀವು ಅವರನ್ನೇ ಕೇಳಬೇಕು. ಯಾಕೆಂದರೆ ಅಕ್ರಮ ಗಣಿಗಾರಿಕೆ ವಿರುದ್ಧ ನಾನು ಒಂದು ದನಿ ಎತ್ತೋವರೆಗೂ ಅವರೊಬ್ಬರೂ ಒಂದು ಸಭೆಗೆ ಅಟೆಂಡೆನ್ಸ್ ಆಗಿಲ್ಲ. ಈಗ ಒಂದು ಬಾರಿ ಏನೋ ಅಧಿವೇಶನ ನಡೀಬೇಕಾದ್ರೆ ಆಗುತ್ತೆ ಆಗುತ್ತೆ, ನಮಗೂ ಟೈಮ್ ಬೇಕಲ್ಲ. ಈಗ ಮಳೆ ಬಂದಿದೆ, ಮಳೆಯಿಂದ ಬೆಳೆ ಹಾನಿಯಾಗಿದೆ, ರೋಡ್ಗಳು ಮನೆಗಳು ಎಲ್ಲ ನಾಶ ಆಗಿದೆ. ಅದ್ರ ಬಗ್ಗೆ ನಾನು ಒಂದು ತುರ್ತಾಗಿ ದಿಶಾ ಸಭೆ ಮಾಡಿಲ್ಲ ಅಂದರೆ ಈ ಇದನ್ನೆಲ್ಲ ಪರಿಶೀಲನೆ ರಿವ್ಯೂ ಮಾಡಿ ಜನಕ್ಕೆ ಒಂದು ಪರಿಹಾರ ಕೊಡಿಸೋದು ಹೇಗೆ? ಅದು ಮುಖ್ಯನಾ ಅಥವಾ ಇವರ ರಾಜಕಾರಣ ಮುಖ್ಯನಾ? ನನಗೆ ನಮಗೂ ಅಧಿವೇಶನ ಇರುತ್ತೆ, ಆ ಟೈಮಲ್ಲಿ ಇವರು ನಮಗೆ ನೋಟಿಸ್ ಕೊಡದೇನೆ ಕೆ ಡಿ ಪಿ ಸಭೆಗಳು ತಾಲೂಕು ಮಟ್ಟದಲ್ಲಿ ಅವ್ರು ಮಾಡ್ತಾರೆ, ಮಾಡಿಕೊಳ್ಳಿ ಅದೇ ಸಭೆನ. ಇವತ್ತು ಬರಬೇಡ ಅಂತ ಯಾರು ಹೇಳಿದ್ದು? ಅಧಿವೇಶನ ಇದ್ದರೆ ಪ್ರತಿದಿನ ಇವರು ಅಧಿವೇಶನದಲ್ಲಿ ನಿಂತ್ಕೊಂಡು ಏನಾದರೂ ನಮ್ಮ ಜಿಲ್ಲೆಯ ಬಗ್ಗೆ ಚರ್ಚೆ ಮಾಡಿದ್ದಾರೆ? ಈವರೆಗೂ ಯಾರು ಮಾತಾಡಿದ್ದಾರೆ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ? ಅಲ್ಲಿ ನಾನು ಪಾರ್ಲಿಮೆಂಟಲ್ಲಿ ಹೋಗಿ ನಾನು ಮಾತಾಡ್ತೀನಿ, ಇವರು ಒಬ್ಬರು ಅಸೆಂಬ್ಲಿಯಲ್ಲಿ ಏನು ಮಾತಾಡಿದ್ದಾರೆ ರೆಕಾರ್ಡ್ ತೆಗೆದು ನೋಡಿ, ಏನು ಮಾತಾಡಿದ್ದಾರೆ ಇವರು? ಏನಾದರೂ ಕಾಳಜಿ ಇದೆಯಾ ಅವ್ರಿಗೆ? ಬರೀ ರಾಜಕಾರಣ ಮಾಡಿಕೊಂಡಿರ್ತಾರೆ ಯಾವಾಗ ನೋಡಿದ್ರು. ಬೇರೆಯವ್ರ ಬಗ್ಗೆ ಹಗುರವಾಗಿ ಮಾತಾಡೋದು ಬಿಟ್ಟರೆ ಇವರ ಸಾಧನೆ ಏನು? ಮೊನ್ನೆ ಅಷ್ಟೇ ಈ ಹೆಣ್ಮಗಳು ಅಂಬರೀಷ್ ಅವ್ರ ಬಗ್ಗೆ ಒಬ್ಬರು ಶಾಸಕರು ಹಗುರವಾಗಿ ಮಾತಾಡಿದ್ದಕ್ಕೆ ಅವ್ರನ್ನ ಹೊಂದಿಕೊಂಡು ಏನೋ ಒಂದು ಸ್ಟೇಟ್ಮೆಂಟು ಅವ್ರು ಮಾಡಿದ್ದಾರೆ. ಅದಾದಮೇಲೆ ಏನಾಯಿತು ಅಂತ ನೀವು ಯಾರಾದರೂ ವಿಚಾರಿಸಿದ್ರ? ಯಾವ ರೀತಿ ಗುಂಡಾಗಿರಿ ಅವ್ರ ಮೇಲೆ ಮಾಡಿದ್ದು, ಯಾವ ರೀತಿ ಅಸಭ್ಯ ಮಾತುಗಳಿಂದ ಅವ್ರಿಗೆ ಫೋನ್ ಮಾಡಿದ್ರು ಅವ್ರನ್ನೇ ಕೇಳ್ಕೊಳ್ಳಿ ನೀವು. ಕೊನೆಗೆ ಪೊಲೀಸ್ ಹತ್ರ ಅವ್ರನ್ನ ಕರೆಸಿ 12 ಜನ ಕ್ಷಮೆ ಕೇಳಿ ವಾಪಸ್ ಹೋಗಿದ್ದಾರೆ. ಇದು ಇವ್ರು ಮಾಡುತ್ತಿರೋ ರಾಜಕಾರಣ ಅಂದರೆ ದಬ್ಬಾಳಿಕೆ, ದೌರ್ಜನ್ಯ, ಗುಂಡಾಗಿರಿ, ದುರಹಂಕಾರ. ಇದನ್ನು ಪ್ರದರ್ಶನ ಬಿಟ್ಟರೆ ಯಾವುದಾದ್ರೂ ಜಿಲ್ಲೆಯ ಪರವಾಗಿ, ಜನರ ಪರವಾಗಿ, ಜನಸಾಮಾನ್ಯರ ಸಮಸ್ಯೆಗಳ ಪರವಾಗಿ ಒಂದೇ ಒಂದು ವಿಷಯ ಎತ್ತಿ ಯಾರೂ ಯಾಕೆ ಮಾತಾಡ್ತಿಲ್ಲ? ಬರೀ ಅವ್ರನ್ನ ಜನ ಆಯ್ಕೆ ಮಾಡಿರೋದು ಸುಮಲತಾ ಅವ್ರನ್ನ ಕ್ವೆಶನ್ ಮಾಡೋದು, ಸುಮಲತಾ ಅವ್ರನ್ನ ಟಾರ್ಗೆಟ್ ಮಾಡೋಕೆ ವೋಟ್ ಹಾಕಿ ಬಂದಿರೋದು ಅವರು. ಅದು ಅದನ್ನು ನೀವು ಅವ್ರನ್ನ ಕೇಳಬೇಕು, ಅವ್ರು ಏನು ನೆಪ ಮಾಡ್ತಾರೆ? ಮೂರು ವರ್ಷದಲ್ಲಿ ಬರ್ದಿರೋ ಆಸಕ್ತಿ ಇವಾಗ ಇವತ್ತು ಏನಕ್ಕೆ ಸಡನ್ ಆಗಿ ಬಂದಿದೆ? ಇಷ್ಟೊಂದು ಸಭೆಗಳು ಅವ್ರ ಅಧಿವೇಶನ ಇದ್ದಾಗ ನಡೀತಾ? ಇಲ್ಲ, ಯಾರಾಗಿದ್ರು? ಒಂದು ಒಬ್ಬರೋ ಇಬ್ಬರು ಆಗಿದ್ರು. ನಾನು ರೆಕಾರ್ಡ್ ತೆಗೆದು ನೋಡಿ, ನೀವೆಲ್ಲ ಇದ್ದೀರಾ ಮೀಡಿಯಾನವರು, ಏನು ಕದ್ದು ಮುಚ್ಚಿ ಮಾಡ್ತೀವ ಸಭೆನ? ಒಂದೇ ಒಂದು ಸಭೆಗೆ ಎಲ್ಲರ ಅಟೆಂಡೆನ್ಸ್ ಇತ್ತು. ಅದು ಅಕ್ರಮ ಗಣಿಗಾರಿಕೆಯ ವಿಷಯದಲ್ಲಿ ಅವ್ರಿಗೆ ಸ್ವಲ್ಪ ನೋವಾಗಿತ್ತಲ್ಲ, ಅದನ್ನು ರಾಜಕಾರಣ ಮಾಡೋಕ್ಕೆ ಇಲ್ಲಿಗೆ ಬಂದು ಸಭೆ ಅಟೆಂಡ್ ಮಾಡಿದ್ರು. ಕೋವಿಡ್ ಸಮಸ್ಯೆ ಬಗ್ಗೆ ಮಾತಾಡೋಕೆ ಬಿಟ್ಟಿಲ್ಲ. ಅಕ್ರಮ ಗಣಿಗಾರಿಕೆ ವಿಷಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏನೇನು ನಡೀತಾ ಇದೆ ಅದರ ವಿಷಯ ಮಾತಾಡೋಕೆ ಬಿಟ್ಟಿಲ್ಲ. ಬಂದರೆ ಬರೀ ದಬ್ಬಾಳಿಕೆ ಮಾಡಿ ಕೂಗಾಡಿಬಿಟ್ಟು ಒಂದು ರಾಜಕಾರಣದ ವೇದಿಕೆ ಥರ ಟ್ರೀಟ್ ಮಾಡ್ತಾರೆ ಹೊರತು ಇದನ್ನು ಒಂದು ಸೀರಿಯಸ್ ಆಗಿ ಗಂಭೀರವಾದ ಒಂದು ಸಭೆ, ಇದರಲ್ಲಿ ನಾವು ಸಮಸ್ಯೆಗಳನ್ನ ಆಲಿಸಿ ಅದಕ್ಕೆ ಒಂದು ಪರಿಹಾರವನ್ನು ಮಾಡಿಕೊಡ್ಬೇಕು, ಅಧಿಕಾರಿಗಳನ್ನ ನಾವು ಕ್ವೆಶನ್ ಮಾಡಬೇಕು ಅನ್ನೋ ವಿಷಯ ಇಲ್ಲ ಇಲ್ಲಿ ನಡೀತಾ ಇರೋದು. ನಿಮ್ಮ ಹತ್ರ ಇದೆಯಾ? ನನ್ನ ಹತ್ರ ಪತ್ರ ಇದೆ, ನಾವು ಕ್ಲಾರಿಫಿಕೇಶನ್ನು ಎಲ್ಲ ತಗೊಂಡು ಗೈಡ್ಲೈನ್ಸ್ ಪ್ರಕಾರನೇ ಮಾಡ್ತಿರೋದು. ಎಸ್, ಅವರೆಲ್ಲ ಬಂದರೆ ಚೆನ್ನಾಗಿರುತ್ತೆ, ಬಟ್ ಮ್ಯಾಂಡೇಟರಿ ಅಲ್ಲ, ಮ್ಯಾಂಡೇಟರಿ ಅಲ್ಲ. ನಾವು ಅದು ಗೈಡ್ಲೈನ್ಸ್ ಪ್ರಕಾರ ನಡೆಸಲಿಲ್ಲ ಅಂದರೆ ಅಧಿಕಾರಿಗಳು ಬರಲ್ಲ. ನೀವು ತಿಳ್ಕೊಳ್ಳಿ ಒಂದು ವಿಷಯನ, ಗೈಡ್ಲೈನ್ಸ್ ಪ್ರಕಾರ ಹೋದ್ರೇ ಅಧಿಕಾರಿಗಳೂ ಈ ಸಭೆಗೆ ಬರ್ತಾರೆ, ಇಲ್ಲಾಂದರೆ ಸುಮ್ಮನೆ ನಾನು ಕರೆದ ಮಾತ್ರಕ್ಕೆ ಅಧಿಕಾರಿಗಳು ಬರೋದಿಲ್ಲ. ಗೈಡ್ಲೈನ್ಸಲ್ಲಿ ಇದೆ, ಇಟ್ ಇಸ್ ನಾಟ್ ಮ್ಯಾಂಡೇಟರಿ, ಬಟ್ ಇಟ್ ಇಸ್ ಅಂದರೆ ಅದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ, ಬಟ್ ಇಟ್ ಇಸ್ ನಾಟ್ ಮ್ಯಾಂಡೇಟರಿ. ಅವ್ರು ಇಷ್ಟ ಇದ್ದರೆ ಬರ್ತಾರೆ, ಅವ್ರಿಗೆ ಆಸಕ್ತಿನೇ ಇಲ್ವಲ್ಲ ಬರೋಕ್ಕೆ. ಇವತ್ತು ಬರಬಾರ್ದು ಅಂತ ಏನಾದರೂ ಇದೆಯಾ? ನಿಯಮದ ಕಾಪಿ ಇದ್ರೆ ಮೀಡಿಯಾದವ್ರು ಕೊಡ್ಬೋದು. ಇದೆ, ಖಂಡಿತ ಕೊಡ್ತೀವಿ. ಅದಕ್ಕೆ ಈ ಸಭೆ ಒಂದು ವೇದಿಕೆ ಆಗ್ತಿತ್ತು. ನನ್ಗೆ ಅರ್ಥ ಆಗಿಲ್ಲ ಮೇಡಮ್, ನೀವು ಒಂದ್ ಕಡೆ ಮಾತಾಡ್ತೀರಿ, ಅವ್ರೊಂದ್ ಕಡೆ ಹೇಳ್ತಿ ಕೊಡ್ತಾರೆ, ಬರೀ ಆರೋಪ ಪ್ರತ್ಯಾರೋಪಗಳಿಗಷ್ಟೇ ಸೀಮಿತ ಆಗ್ತಾ ಇದೆ. ಇಲ್ಲ ಒಂದ್ ಕಡೆ ದಿಶಾ ಸಭೆಗೆ ಬಂದಿದೆ, ನೀವು ಅವರಿಬ್ರು ಒಟ್ಟಿಗೆ ಒಂದು ವೇದಿಕೆ ಇರ್ತಾ ಇತ್ತು. ಅಲ್ಲ, ದಿಶಾ ಸಭೆಗೆ ಬಂದು ಅವ್ರ ದಿಶಾ ಸಭೆಗೆ ಬಂದಾಗ ಏನ್ ನಡೆದಿತ್ತು ಅನ್ನೋದಕ್ಕೆ ನೀವುಗಳೇ ಸಾಕ್ಷಿ ಅಲ್ವಾ?
ಇಲ್ಲೊಂದು ಅಭಿವೃದ್ಧಿಯ ವಿಚಾರದಲ್ಲಿ ಒಂದು ಚರ್ಚೆ ಮಾಡೋಕ್ಕೆ ಅವರು ಏನಾದರೂ ಒಂದು 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 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರೆ, ಬರೀ ಕೂಗಾಡೋದು ಡ್ರಾಮಾ ಮಾಡೋದು ರಾಜಕಾರಣ ಬಿಟ್ಟರೆ ಏನೂ ಮಾಡಿಲ್ಲ ಅವರು. ಅವರಿಗೆ ಆಸಕ್ತಿನೇ ಇಲ್ವಲ್ಲ ಮೇಡಮ್, ಇಂಟ್ರೆಸ್ಟ್ ಇದ್ರೆ ಅವ್ರು ಖಂಡಿತ ಬರ್ತಿದ್ರು. ಇವತ್ತು ಅಭಿವೃದ್ಧಿ ಬಗ್ಗೆ ಚರ್ಚೆನೇ ಆಗಿಲ್ಲ ಅಂತ ಹೇಳ್ತಾ ಇದ್ರೆ ಮೇಡಮ್, ದಿಶಾ ಮೀಟಿಂಗ್ ದಿಶಾ ಮೀಟಿಂಗ್ ಅಲ್ಲಿ ಅಭಿವೃದ್ಧಿಯ ಚರ್ಚೆ ಆಗತ್ತೆ, ಬಟ್ ಅವ್ರು ಬಂದಿರೋದು ಒಂದೇ ಒಂದು ಸಭೆಗೆ. ದಟ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ಅರ್ಥ ಮಾಡ್ಕೊಳ್ಳಿ ನೀವು, ಇಷ್ಟು 3 ವರ್ಷದಲ್ಲಿ ಎಲ್ಲ ಎಮ್ ಎಲ್ ಎಗಳು ಬಂದು ಸೇರಿದ್ದು ಒಂದೇ ಒಂದು ಸಲ, ಒಂದಿಬ್ಬರು ಮಾತ್ರ 2-3 ಸಭೆಗೆ ಬಂದಿದ್ರೇನು ಅಷ್ಟೇ, ಉಳಿದವರು ಯಾರೂ ಬಂದಿಲ್ಲ. ಆ ಒಂದು ಸಭೆ ಬಿಟ್ಟರೆ ಅದೇ ಫಸ್ಟು ಅದೇ ಲಾಸ್ಟು. ಡಿ ಸಿ ಅವ್ರಿಗೆ ಅದೇನೋ ಹಾರ್ಟಿಕಲ್ಚರ್ ಮಿನಿಸ್ಟ್ರು ಏನೋ ಕರೆದಿದ್ರಂತೆ, ಅದಕ್ಕೆ ಹೋದರು. ಡಿ ಸಿ ಅವರು ಒಂದು 2-3 ಸಭೆಗೆ ಅವರೂ ಬಂದಿರಲಿಲ್ಲ. ಅದನ್ನು ನಾನು ಇವತ್ತು ಕ್ವೆಶ್ಚನ್ ಮಾಡಬೇಕು ಅಂತಿದ್ದೀನಿ. ಆಮೇಲೆ ತಡವಾಗಿ ಬಂದಿದ್ದ ಕಾರಣ ನಿಮಗೆ ಗೊತ್ತಿರಬಹುದು, ಇವತ್ತು ನಮ್ಮ ಜಿಲ್ಲೆಯ ಒಬ್ಬ ಮಹಾನ್ ನಾಯಕರು, ನಮ್ಮ ಜಿಲ್ಲೆಗೆ ಅವರ ಕುಟುಂಬದ ಕೊಡುಗೆ ಅಪಾರವಾದ್ದು. ಅವರ ಶ್ರೀಮತಿ ಸುಶೀಲಮ್ಮ ಶಂಕರೇಗೌಡರು ಇವತ್ತು ನಿಧನ ಆಗಿತ್ತು. ಅಲ್ಲಿಗೆ ನಾನು ಹೋಗಿ ನನ್ನ ಗೌರವ ನಮನಗಳು ಸಲ್ಲಿಸಿ ಬರೋದಕ್ಕೆ ಸ್ವಲ್ಪ ತಡವಾಯಿತು.